నమస్కార జ్ఞాన సరస్వతి ఎజుకేషన్ చాలా అదర్శ స్వాగతం ಥರ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ಈಗಾಗಲೇ ಎರಡು ಸೆಷನ್ಗಳಲ್ಲಿ ನಾನು ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನೋಡಿ ಇವೆಲ್ಲವುಗಳು ಏನಂತಂದರೆ ಬಹು ನಿರೀಕ್ಷಿತ ಎಂ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳೇ ಅಂತ ಹೇಳ್ಬೋದು ಅಥವಾ ಇವು ಡಿಸ್ಕ್ರಿಪ್ಟಿವ್ ಕೂಡ ಕ್ವಶನ್ ಆನ್ಸರ್ಸ್ಗಳಾಗಿ ಫ್ರೇಮ್ ಆಗ್ಬೋದು ನಾನು ಅದ್ರ ಬಗ್ಗೆ ಕೂಡ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಇಲ್ಲಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅದರ ಸುತ್ತಮುತ್ತ ಯಾವ ರೀತಿ ಪ್ರಶ್ನೆಗಳು ಆಗ್ತವೆ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಬರ್ತಾ ಇದ್ದೆ ಸೊ ನೋಡೋಣ ಹಾಗಿದ್ರೆ ಇಲ್ಲಿ ಮತ್ತೆ ಇವತ್ತೊಂದಿಷ್ಟು ಕ್ವಶನ್ಸ್ಗಳನ್ನು ನಾನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ ನೋಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭೂಮಿ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಏನು ಕಾರಣ ಅಂತ ಕೇಳ್ತಾರ ನೋಡಿ ಆಪ್ಷನ್ ಒಂದು ಏನಿದೆ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದರಿಂದ ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದರಿಂದ ಆಪ್ಷನ್ ಮೂರು ಏನಿದೆ ನಿಕ್ಕಲ್ ಮತ್ತು ಅಲುಮಿನಿಯಂ ವಸ್ತುಗಳು ಕೂಡಿದ್ರಿಂದ ಆಪ್ಷನ್ ನಾಲ್ಕು ನಿಕ್ಕಲ್ ಮತ್ತು ಮ್ಯಾಗ್ನೀಷಿಯಂ ವಸ್ತುಗಳು ಕೂಡಿದ್ರಿಂದ ಹಾಗಿದ್ರೆ ಸರಿಯಾದ ಉತ್ತರ ಏನಂತ ನೋಡಿದಾಗ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿದ್ದ ಕಾರಣ ಈ ಒಂದು ಕೇಂದ್ರಗೋಳವನ್ನು ಏನಂತ ಕರೀತಾರೆ ಅಥವಾ ಕೇಂದ್ರ ವಲಯವನ್ನು ಏನಂತ ಕರೀತಾರೆ ಅಂದ್ರೆ ನಿಫೆ ಅಂತ ಕರೀತಾರೆ ನಿಕ್ಕಲ್ ಮತ್ತೆ ಕಬ್ಬಿಣ ಅಂತಂದು ಸೊ ಹಾಗಿದ್ರೆ ನೋಡೋಣ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಇದೆ ಗೋಳ ಅಥವಾ ಭೂ ತಿರುಳು ಅಂತ ಕೂಡ ಇದನ್ನು ಕರೀತಾರೆ ಇದು ಭೂಮಿಯ ಅತ್ಯಂತ ಒಳಭಾಗ ಇದು ಭೂಮಿಯಿಂದ ಒಂದು ಭೂಮಿಯ ಮೇಲ್ಮೈನಿಂದ ಎಷ್ಟಿದೆ ಅಂದರೆ ಆರು ಸಾವಿರದ ಮೂರ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಳದವರೆಗೆ ಇರುವುದು ಕೇಂದ್ರಗಳು ನಿಕ್ಕಲ್ ಎನ್ ಐ ಮತ್ತು ಕಬ್ಬಿನ ಎಫ್ ಇ ಎಂಬ ವಸ್ತುಗಳಿಂದ ಕೂಡಿರೋದ್ರಿಂದ ಇದನ್ನು ಏನಂತ ಅಂತಂದರೆ ನಿಫೆ ಅಂತಂದು ಕರಿತಾರ ಸೊ ಅಥವಾ ಎರಡು ಅಂಕಕ್ಕೆ ಏನಾಗ್ಬೋದು ನಿಫೆಯನ್ನು ಕುರಿತು ವಿವರಿಸಿ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಅಥವಾ ಕೇಂದ್ರಗೋಳವನ್ನು ಕುರಿತು ಬರೆಯಿರಿ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಅಥವಾ ಬೂತ್ ಕುರಿತು ಬರೆಯಿರಿ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಸೊ ನೋಡಿ ಮೂರಕ್ಕೂ ಏನಂತಂದರೆ ಇದೇ ಒಂದು ಉತ್ತರ ಬರುತ್ತೆ ಮತ್ತೆ ಏನಂತಂದು ಕ್ವಶನ್ ಆಗ್ಬೋದು ಇನ್ನೂ ಒಂದು ಅಂತಂದು ನೋಡಿದಾಗ ಕೇಂದ್ರಗೋಳದಲ್ಲಿ ಕಂಡು ಬರುವಂತಹ ವಸ್ತುಗಳು ಯಾವುವು ಬರೆಯಿರಿ ಅಂತಂದಾಗ ನಾವಿಲ್ಲಿ ನಿಕ್ಕಲ್ ಮತ್ತೆ ಕಬ್ಬಿಣದ ಒಂದು ಬರಿಬೇಕಾಗುತ್ತೆ ಅದಕ್ಕೆ ಎನ್ ಐ ಮತ್ತು ಎಫ್ ಎ ಅಂತ ಬರೆದ್ಬಿಟ್ಟು ಇದು ಒಟ್ಟಾರೆಯಾಗಿ ನಿಫೆ ಅಂತ ಕರೀತಾರ ಅಂತಂದಿಲ್ಲಿ ಬರಿಬೇಕಾಗುತ್ತೆ ಮತ್ತು ಏನ ಕ್ವಶನ್ ಆಗ್ಬೋದು ಅಂತಂದ್ರೆ ಈ ಒಂದು ಕೇಂದ್ರಗೋಳ ಭೂಮಿಯ ಮೇಲ್ಮೈನಿಂದ ಎಷ್ಟು ಕಿಲೋಮೀಟರ್ ಆಳದವರೆಗೆ ಇದೆ ಅಂತ ಕೂಡ ಪ್ರಶ್ನೆ ಆಗಬಹುದು ಸೊ ಅವಾಗ ನಮ್ಮ ಉತ್ತರ ಏನಾಗಿರುತ್ತೆ ಅಂದ್ರೆ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಅಂತ ಒಂದಾಗಿರುತ್ತೆ ನೋಡಿ ಇಷ್ಟೆಲ್ಲ ಕ್ವಶನ್ ಆನ್ಸರ್ಸ್ಗಳು ಒಂದು ಕೇಂದ್ರಗೋಳದ ಬಗ್ಗೆ ಅಥವಾ ಒಂದು ಭೂ ತಿರುಳಿನ ಬಗ್ಗೆ ಕ್ವಶನ್ ಆನ್ಸರ್ಸ್ಗಳು ಕೂಡ ಆಗಬಹುದು ಇವಾಗ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಒಂದು ನಾಲ್ಕೈದು ಪ್ರಶ್ನೆಗಳನ್ನ ನಿಮಗೆ ಹೇಳಿದೆ ಸೊ ನೋಡಿ ನಾವು ಹೇಳ್ತಿರುವಾಗ ನೀವೇನ್ ಮಾಡಬೇಕಂದ್ರೆ ನೋಟ್ಸ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮಗೆ ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಆದ್ರೂ ಕೂಡ ನೀವು ಫೇಸ್ ಮಾಡ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಸೊ ಇಲ್ಲಿ ಜಸ್ಟ್ ಒಂದು ಪ್ರಶ್ನೆ ಮಾತ್ರ ತೆಗೆದುಕೊಂಡು ಬಂದಿತ್ತು ಅದನ್ನು ಹೇಳ್ತಾ ಹೇಳ್ತಾ ಏನು ಪ್ರಶ್ನೆಗಳನ್ನ ಇಲ್ಲಿ ಪ್ರೇಮ್ ಮಾಡ್ತಾನಲ್ಲ ಆ ಪ್ರಶ್ನೆಗಳನ್ನು ಬರೆದು ನೀವು ಅದಕ್ಕೆ ಉತ್ತರವನ್ನು ಬರಲಿಕ್ಕೆ ಟ್ರೈ ಮಾಡಿ ಅಂದರೆ ನಿಮಗೆ ಎಕ್ಸಾಮ್ನಲ್ಲಿ ಯಾವುದೇ ರೀತಿ ಗೊಂದಲ ಆಗದ ಹಾಗೆ ನೀವು ಪ್ರಶ್ನೆಗೆ ಉತ್ತರವನ್ನು ಬರಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತಂದು ಹೇಳ್ತಾ ಸೊ ಹಾಗಿದ್ರೆ ನೋಡೋಣ ಮುಂದಿನ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ ಸೊ ನೋಡಿ ಹಾಗಿದ್ರೆ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ ಕೇಳ್ತಾರೆ ಆಪ್ಷನ್ ಒಂದು ಮಧ್ಯಂತರ ಮಂಡಲ ಆಪ್ಷನ್ ಎರಡು ಸಮೋಷ್ಣ ಮಂಡಲ ಆಪ್ಷನ್ ಮೂರು ಪರಿವರ್ತನಾ ಮಂಡಲ ಆಪ್ಷನ್ ನಾಲ್ಕು ಆಯಾನ ಮಂಡಲ ಸೊ ಹಾಗಿದ್ರೆ ಸರಿಯಾದ ಉತ್ತರ ಯಾವುದಂದ್ರೆ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಗೋಲ್ ಅಂತ ನಾವು ಇದನ್ನು ಕರಿತೇವೆ ಹಾಗಿದ್ರೆ ನಾವು ಇವಾಗ ಪರಿವರ್ತನಾ ಮಂಡಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬಿಡೋಣ ನೋಡಿ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪೇಯರ್ ಅಂತಂದು ಕೂಡ ಅಂತೀವಿ ನಾವು ಇದನ್ನು ಟ್ರೋಪೋಗೋಲ್ ಅಂತಂದು ಕೂಡ ಅಂತೇವಿ ನೋಡ್ತಾ ಇರ್ಬೋದು ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರ್ ಅಂತಂದು ಇದು ವಾಯುಮಂಡಲದ ಅತ್ಯಂತ ಕೆಳಪದರ ಸೊ ಇದು ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಕೆಳಪದರ ಯಾವುದು ಅಂತ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದು ಪ್ರಶ್ನೆಯಾಗಿದೆ ಸೊ ಯಾವುದಂತಂದ್ರೆ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರ್ ಅಥವಾ ಟ್ರೋಫೋಗೋಲ್ ಅಂತಂದಿದ್ದನ್ನು ನಾವು ಕರಿತೀವಿ ಇದು ವಾಯುಮಂಡಲದ ಒಂದು ಕೆಳಪದರವಾಗಿದೆ ಇದು ಸಮಭಾಜಕ ವೃತ್ತದ ಬಳಿ ಹದಿನೆಂಟು ಕಿಲೋಮೀಟರ್ವರೆಗೆ ತನ್ನ ಒಂದು ವಿಸ್ತೀರ್ಣವನ್ನು ಒಳಗೊಂಡಿದೆ ಧ್ರುವ ಪ್ರದೇಶದ ಬಳಿ ಎಷ್ಟಿದೆ ಎಂಟು ಕಿಲೋಮೀಟರ್ ಇದೆ ಅಂತಂದಿದೆ ಸೊ ಎತ್ತರದಲ್ಲಿ ಕಂಡುಬರುತ್ತೆ ಈ ವಲಯದಲ್ಲಿ ಏನೆಂದರೆ ಹವಾಮಾನದ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು வமானது <Sess> <Sess> ಉಷ್ಣಾಂಶ ಒತ್ತಡ ಮಾರುತಗಳು ಮೋಡ ಮಳೆ ಮೊದಲಾದವುಗಳ ಅಂಶದಿಂದ ಇದು ಕಂಡುಬರುತ್ತದೆ ಸೊ ಇದು ಕೂಡ ಎಷ್ಟೋ ಬಾರಿ ಪ್ರಶ್ನೆ ಕೂಡ ಆಗಿದೆ ಮತ್ತು ನೆಕ್ಸ್ಟ್ ಎಕ್ಸಾಮ್ಸ್ನಲ್ಲಿ ಕೂಡ ಪ್ರಶ್ನೆ ಆಗ್ಬೋದು ಏನು ಯಾವ ರೀತಿ ಪ್ರಶ್ನೆ ಆಗುತ್ತೆ ಅಂತ ನೋಡಿ ಯಾವ ಒಂದು ವಾಯುಗುಳದ ಯಾವ ಮಂಡಲದಲ್ಲಿ ಹವಾಮಾನದ ಉಷ್ಣಾಂಶ ಒತ್ತಡ ಮಾರುತಗಳು ಮೋಡ ಹಾಗೂ ಮಳೆ ಮೊದಲಾದವುಗಳು ಕಂಡು ಬರ್ತವೆ ಒಂದು ಪ್ರಶ್ನೆ ಆದರೆ ಇಲ್ಲಿ ನಾವು ಏನಂತ ಹಾಕಬೇಕಾಗುತ್ತೆ ಪರಿವರ್ತನಾ ಮಂಡಲ ಅಂತ ಹಾಕಬೇಕಾಗತ್ತೆ ಮತ್ತು ವಾತಾವರಣದ ಅತ್ಯಂತ ಕೆಳಪದ್ರ ಅಥವಾ ವಾಯುಮಂಡಲದ ಅತ್ಯಂತ ಯಾವುದು ಅಂದರೆ ಪರಿವರ್ತನಾ ಮಂಡಲ ಮತ್ತು ಇದು ಧ್ರುವ ಪ್ರದೇಶದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಎತ್ತರದವರೆಗೆ ಇದೆ ಅಂತ ಎಂಟು ಕಿಲೋಮೀಟರ್ ಮತ್ತೆ ಸಂಭಾಜಕ ವೃತ್ತದ ಬಳಿ ಎಷ್ಟಿದೆ ಅಂದ್ರೆ ಏಟೀನ್ ಕಿಲೋಮೀಟರ್ ಅಂತಂದಿಲ್ಲಿ ಹಾಕ್ಬೋದು ಸೊ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಮತ್ತೆ ಏನಂದ್ರೆ ಪರಿವರ್ತನಾ ಮಂಡಲವನ್ನು ಕುರಿತು ಎರಡು ಅಂಕಕ್ಕೆ ಒಂದು ಒಂದು ಐದಾರು ಬರೆದ್ರೂ ಕೂಡ ನೀವು ಈ ಪರಿವರ್ತನಾ ಮಂಡಲ ಡಿಸ್ಕ್ರಿಪ್ಟಿವ್ ಎರಡು ಅಂಕಕ್ಕೆ ಏನಂದ್ರೆ ಕಂಪ್ಲೀಟ್ ಆದಂಥ ಒಂದು ಉತ್ತರ ಸಿಗುತ್ತೆ ಸ್ನೇಹಿತರೆ ನೋಡೋಣ ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ಪಟ್ಟಿ ಎ ಪಟ್ಟಿಯಲ್ಲಿ ಬಿ ಪಟ್ಟಿಗೆ ನೋಡ್ಬೇಕು ನಾವು ಇವಾಗ ಸೇರಿಸಬೇಕು ಏನಂದ್ರೆ ಆವೃತ್ತ ಮಾರುತಗಳು ಹಾಗಿದ್ರೆ ನೋಡೋಣ ಚೀನಾ ಅಮೇರಿಕಾ ಆಸ್ಟ್ರೇಲಿಯಾ ರಷ್ಯಾ ಅಂತಂದಿದೆ ಸೊ ಈ ಕಡೆ ವಿಲ್ ಫೋರ್ ವಿಲ್ಲಿ ವಿಲ್ಸ್ ಟೈಫೂನ್ ಮತ್ತು ಹರಿಕೇನ್ ನೋಡಿ ಫಾಲೋವಿಂಗ್ ಕೂಡ ಆಗಬಹುದು ಅಥವಾ ಎಮ್ ಸಿ ಕ್ಯೂ ಕೂಡ ಆಗಬಹುದು ನೋಡಿ ಇಲ್ಲಿ ಏನಂತಂದ್ರೆ ಸ್ಥಳೀಯ ಮಾರುತಗಳು ಯಾವ್ಯಾವ ಅಂತಂದು ನಮಗೆ ಗೊತ್ತಿರಬೇಕು ಸ್ವಲ್ಪ ಅವುಗಳನ್ನು ನೋಡ್ಕೊಂಡ್ಬಿಡೋಣ ನೋಡಿ ಮೊದಲನೇದೇನಿದೆ ಚೀನಾ ಇದೆ ಅದಕ್ಕೆ ಯಾವುದು ಅಂತ ನೋಡಿದಾಗ ಟೈಫೋನ್ ನೋಡಿ ಚೀನಾದಲ್ಲಿ ಕಂಡು ಒಂದು ಸ್ಥಳೀಯ ಮಾರುತ ಯಾವುದಾದ್ರೆ ಟೈಫೋನ್ ಆಗಿದೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಮೆರಿಕಾದಲ್ಲಿ ಕಂಡು ಬರೋದು ಹರಿ ಹರಿಕೇನ್ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇದೆ ಏನಂದ್ರೆ ಚಿನೂಕ್ ಅಂತಂದು ಕೂಡ ಕರೀತಾರೆ ಯಾರಿಗೊತ್ತಿಲ್ಲ ನೋಟ್ ಮಾಡ್ಕೊಳ್ಳಿ ಏನಂದರೆ ಅಮೆರಿಕಾದ ಒಂದು ಸ್ಥಳೀಯ ಮಾರುತಕ್ಕೆ ಹರಿಕೇನ್ ಮತ್ತೆ ಚಿನೂಕ್ ಅಂತಂದು ಕೂಡ ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ನೋಡಿದಾಗ ಯಾವುದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದ ಒಂದು ಸ್ಥಳೀಯ ಮಾರತ ವಿಲೀಸ್ ಆಗಿದೆ ಇನ್ನು ನೆಕ್ಸ್ಟ್ ರಷ್ಯಾದ ಒಂದು ಸ್ಥಳೀಯ ಮಾರುತ ಹಾಗಿದ್ರೆ ಭಾರತದ ಸ್ಥಳೀಯ ಮಾರುತ ಅಂತಂದು ಕೂಡ ಪ್ರಶ್ನೆ ಆಗೋದು ಸೊ ಗೊತ್ತಿಲ್ಲ ಬರ್ಕೊಳ್ಳಿ ಭಾರತದ ಸ್ಥಳೀಯ ಮಾರುತ ಬ್ಲೂ ನೋಡಿ ಭಾರತದ ಒಂದು ಸ್ಥಳೀಯ ಮಾರುತ ಏನಂದ್ರೆ ಬ್ಲೂ ಇಷ್ಟ ಬರ್ಕೊಂಡ್ಬಿಡೋದನ್ನ ಯಾಕಂದ್ರೆ ಇದಕ್ಕೆ ಕೊಟ್ಟಂತ ಒಂದು ಹೆಸರೇ ಅದು ಭಾರತದ ಸ್ಥಳೀಯ ಮಾರುತ ಬ್ಲೂ ಆಗಿದೆ ಯಾರು ಗೊತ್ತಿಲ್ಲ ನೋಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವಶನ್ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇವಾಗ ಇವಾಗ ಸ್ವಲ್ಪ ಇಲ್ಲಿ ಇನ್ನೊಂದು ವಿವರಣೆಯನ್ನು ಕೂಡ ಕೊಡ್ತಾ ಹೋಗ್ತೇನೆ ನೋಡಿ ನಾನು ಯಾವುದು ಸ್ವಲ್ಪ ನೋಡ್ಕೊಂಬಿಡ್ರಿ ಇವನ ಅವ್ರತ ಮಾರುತಗಳ ಇವನ್ನ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರ ನೋಡಿ ಹಾಗಿದ್ರೆ ಚೀನಾ ಮತ್ತು ಜಪಾನ್ದಲ್ಲಿ ಯಾವುದಪ್ಪ ಅಂತ ನೋಡಿದಾಗ ಟೈಫೂನ್ ಅಂತಂದು ಕರೀತಾರೆ ಚೀನಾ ಮತ್ತು ಜಪಾನ್ದಲ್ಲಿ ಟೈಫೂನ್ ಅಮೆರಿಕ ಮತ್ತು ಮೆಕ್ಸಿಕೋ ದೇಶದಲ್ಲಿ ಹರಿಕೇನ್ ಅಂತ ಕರೆದ್ರೆ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲೀಸ್ ಅಂತ ಕರೀತಾರೆ ಭಾರತದಲ್ಲಿ ಸೈಕ್ಲೋನ್ ಅಂತ ಕರೀತಾರೆ ಭಾರತದಲ್ಲಿ ಸೈಕ್ಲೋನ್ ಹಾಗಿದ್ರೆ ರಷ್ಯಾದಲ್ಲಿ ವೀಲ್ ಫೋರ್ಲ್ ಅಂತಂದು ಕರೀತಾರೆ ಸೊ ನೋಡಿ ಆವರ್ತ ಮಾರುತಗಳು ಅಂತಂದಿಲ್ಲಿ ಹೇಳ್ಬೋದು ಸ್ಥಳೀಯ ಮಾರುತ ಅಂತಂದರೆ ಭಾರತದ ಸ್ಥಳೀಯ ಮಾರುತ ಯಾವುದು ಲೂ ಆಗಿದೆ ಓಕೆ ನೆಕ್ಸ್ಟ್ ನೋಡೋಣ ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು ಯಾವುವು ಅಂತಂದು ಕೇಳ್ತಾರೆ ನೋಡಿ ಇಲ್ಲಿ ಆಪ್ಷನ್ ಏನಿದೆ ಒಂದೇದ್ದು ಆಸ್ಟ್ರೇಲಿಯಾ ರಷ್ಯಾ ಆಸ್ಟ್ರೇಲಿಯಾ ಏಷ್ಯಾ ದಕ್ಷಿಣ ಅಮೇರಿಕಾ ಆಫ್ರಿಕಾ ದಕ್ಷಿಣ ಅಮೇರಿಕಾ ಆಸ್ಟ್ರೇಲಿಯಾ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಏಷ್ಯಾ ಉತ್ತರ ಅಮೇರಿಕಾ ಅಂತಂದಿದೆ ಸೊ ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ನೋಡಿ ಈ ಒಂದು ಏನಪ್ಪ ಅಂತ ನೋಡಿದಾಗ ಇಲ್ಲಿ ಏಷ್ಯಾ ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಂತಹ ಒಂದು ದೇಶಗಳು ಯಾವುವು ಅಂತಂದು ನೋಡಿದಾಗ ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಆಫ್ರಿಕಾ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಅಂತಂದು ಸೊ ಹಾಗಿದ್ರೆ ನೋಡೋಣ ಆಫ್ರಿಕಾದ ಒಂದು ಪೂರ್ವಕ್ಕೆ ಏನಂದ್ರೆ ಹಿಂದೂ ಮಹಾಸಾಗರ ಕಂಡು ಬಂದರೆ ಏಷ್ಯಾದ ದಕ್ಷಿಣಕ್ಕೆ ಕಂಡು ಬರುತ್ತೆ ಮತ್ತು ಆಸ್ಟ್ರೇಲಿಯಾದ ಉತ್ತರ ಭಾಗದಲ್ಲಿ ಈ ಒಂದು ಹಿಂದೂ ಮಹಾಸಾಗರ ಕಂಡು ಬರುತ್ತೆ ನೋಡಿ ಎಮ್ ಸಿ ಕ್ಯೂ ಕೂಡ ಪ್ರಶ್ನೆ ಆಗ್ಬೋದು ಆಫ್ರಿಕಾದ ಯಾವ ದಿಕ್ಕಿನಲ್ಲಿ ಹಿಂದೂ ಮಹಾಸಾಗರ ಕಂಡು ಬರ್ತೈತೆ ಅಂತ ಪ್ರಶ್ನೆ ಆದರೆ ಪೂರ್ವ ಭಾಗದಲ್ಲಿ ಏಷ್ಯಾದ ಯಾವ ಭಾಗದಲ್ಲಿ ಹಿಂದೂ ಮಹಾಸಾಗರ ಕಂಡು ಬರುತ್ತೆ ದಕ್ಷಿಣ ಭಾಗದಲ್ಲಿ ಮತ್ತೆ ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ಹಿಂದೂ ಮಹಾಸಾಗರ ಕಂಡು ಬರುತ್ತೆ ಅಂದ್ರೆ ಉತ್ತರ ಭಾಗದಲ್ಲಿ ಅಂತಂದು ಹೇಳ್ಬೋದು ಸೊ ಹಾಗಿದ್ರೆ ಈ ಒಂದು ಏಷ್ಯಾ ಖಂಡದ ಇದು ಏನಿದೆ ಇಲ್ಲ ಹಿಂದೂ ಮಹಾಸಾಗರದ ಮೇರೆಗಳನ್ನು ಹೊಂದಿದಂತಹ ದೇಶಗಳು ಯಾವ ಅಂತ ನೋಡಿದಾಗ ಆಫ್ರಿಕಾ ಏಷ್ಯಾ ಮತ್ತೆ ಆಸ್ಟ್ರೇಲಿಯಾ ಆಗಿದೆ ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆ ಅವಶ್ಯಕವಾಗಿದೆ ಕಾರಣ ಏನು ಅಂತ ಕೇಳ್ತಾರೆ ಆಪ್ಷನ್ ಒಂದು ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು ಆಪ್ಷನ್ ಎರಡು ರೈಲು ಮಾರ್ಗಗಳಿಗೆ ಪೂರಕವಾಗಲು ಆಪ್ಷನ್ ಮೂರು ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು ಆಪ್ಷನ್ ನಾಲ್ಕು ದೀರ್ಘವಾದ ಭೂಗಡಿಗಳನ್ನು ರಕ್ಷಿಸಲು ಇಲ್ಲಿ ನೋಡಿ ಆಪ್ಷನ್ ಒಂದು ಏನಿದೆ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು ಆಪ್ಷನ್ ಎರಡು ರೈಲು ಮಾರ್ಗಗಳಿಗೆ ಪೂರಕವಾಗಲು ಆಪ್ಷನ್ ಮೂರು ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು ಆಪ್ಷನ್ ನಾಲ್ಕು ದೀರ್ಘವಾದ ಭೂ ಗಡಿಗಳನ್ನು ರಕ್ಷಿಸಲು ಅಂತನಿದೆ ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನಂತ ನೋಡಿದಾಗ ದೀರ್ಘವಾದಂತಹ ಒಂದು ಭೂ ಗಡಿಗಳನ್ನು ರಕ್ಷಿಸಲಿಕ್ಕೆ ಒಂದು ಬ್ರ ಭಾರತದಂತಹ ಒಂದು ಬೃಹತ್ ದೇಶಕ್ಕೆ ಒಂದು ಗಡಿ ರೇಖೆ ಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಿದ್ರೆ ಸ್ವಲ್ಪ ವಿವರಣೆಯನ್ನು ನೋಡ್ಕೊಂಡ್ಬಿಡೋಣ ನೆರೆಯ ರಾಷ್ಟ್ರಗಳ ಆಕ್ರಮಣ ಮತ್ತು ಶತ್ರು ರಾಷ್ಟ್ರದಿಂದ ದೇಶವನ್ನು ರಕ್ಷಿಸಿಕೊಳ್ಳಲು ಒಂದು ದೀರ್ಘವಾದ ಭೂ ಗಡಿ ರೇಖೆಯ ನಮಗೆ ಹಾಕುವುದು ಅವಶ್ಯಕವಾಗಿದೆ ಸೊ ಇದು ಹೇಗೆ ಕ್ವಶನ್ ಹಾಕ್ಬೋದಂದರೆ ಭೂ ಗಡಿ ರೇಖೆ ಎಂದರೇನು ಅಂತ ಪ್ರಶ್ನೆ ಆದರೂ ಕೂಡ ಇಲ್ಲಿ ಏನು ಹೇಳ್ಬೋದು ಅಂದರೆ ನೆರೆಯ ರಾಷ್ಟ್ರಗಳ ಆಕ್ರಮಣ ಮತ್ತು ಶತ್ರು ರಾಷ್ಟ್ರದಿಂದ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳಲು ದೀರ್ಘವಾದಂತಹ ಒಂದು ರೇಖೆಯನ್ನು ಹಾಕ್ತಾ ಇಲ್ಲ ಅದೇ ಒಂದು ಭೂ ಗಡಿ ರೇಖೆ ಅಂತಂದು ಇಲ್ಲಿ ಹೇಳ್ಬೋದು ಸೊ ಹಾಗಿದ್ದರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಕೋಲ್ಕತ್ತಾವನ್ನು ಚಹಾ ಬಂದರೆ ಎಂದು ಕರೆಯಲು ಕಾರಣವೇನು ನೋಡಿ ಆಪ್ಷನ್ ಒಂದು ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡುತ್ತಾರೆ ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ ಕೋಲ್ಕತ್ತಾದಲ್ಲಿ ತಯಾರಿಸುವ ಚಹಾ ಅತಿ ಉತ್ಕೃಷ್ಟವಾಗಿದೆ ಆಪ್ಷನ್ ನಾಲ್ಕು ಕೋಲ್ಕತ್ತಾದಲ್ಲಿ ತಂದಿಳಿದಂತಹ ಚಹಾವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ ನೋಡಿಲು ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಏನಂತ ನೋಡಿದಾಗ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾ ಬಂದರಿನ ಮೂಲಕ ರಫ್ತು ಮಾಡ್ತಾರೆ ಅದಕ್ಕೆ ಈ ಒಂದು ಕೋಲ್ಕತ್ತಾ ಅಂತ ಕರೀತಾರ ಚಹಾ ಬಂದರೆ ಅಂತಂದು ಕರೀತಾರ ಅಂತಂದು ಹೇಳ್ಬೋದು ಸೊ ಹಾಗಿದ್ರೆ ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್ ಎ ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಸೊ ಹಾಗಿದ್ರೆ ಸ್ವಲ್ಪ ವಿವರಣೆಯನ್ನು ನೋಡ್ಕೊಂಬಿಡಿ ಏನಂತಂದರೆ ಕೋಲ್ಕತ್ತಾ ಬಂದರು ಭಾರತದಲ್ಲಿ ಮುಂಬೈ ನಂತರ ಅತ್ಯಂತ ಒಂದು ಬೃಹತ್ ಒಂದು ಬಂದರನೇ ಅಂತಂದು ಹೇಳ್ತಾರೆ ನೋಡಿ ಮುಂಬೈ ನಂತರ ಕೋಲ್ಕತ್ತಾ ಬಂದರು ಭಾರತದಲ್ಲಿ ಮುಂಬೈನಂತ ಎರಡನೇ ಮುಖ್ಯ ಬಂದರು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವಂಥ ಚಹಾವನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವುದನ್ನ ಕೋಲ್ಕತ್ತಾ ಬಂದರವನ್ನ ಏನಂತ ಕರೀತಾರ ಚಹಾದ ಬಂದರು ಅಂತ ಕರೀತಾರ ಅಂತ ಹೇಳ್ಬೋದು ಸೊ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಆಪ್ಷನ್ ಒಂದು ಕೋಲ್ಕತ್ತಾದಿಂದ ರಾಣಿಗಂಜ್ವರೆಗೆ ಆಪ್ಷನ್ ಎರಡು ಚೆನ್ನೈಯಿಂದ ಅರಕೋನಾದವರೆಗೆ ಆಪ್ಷನ್ ಮೂರು ಬೆಂಗಳೂರಿನಿಂದ ಚೆನ್ನೈವರೆಗೆ ಆಪ್ಷನ್ ನಾಲ್ಕು ಮುಂಬೈಯಿಂದ ತಾನಾದವರಿಗೆ ಸೊ ಹಾಗಿದ್ರೆ ಸರಿಯಾದ ಉತ್ತರ ಅಂತಂದರೆ ಮುಂಬೈಯಿಂದ ತಾನಾದವರಿಗೆ ಒಂದು ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚಾರ ಆರಂಭವಾಯಿತು ಅಂತ ಹೇಳ್ತೀವಿ ಸೊ ಜಸ್ಟ್ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ನೋಡ್ಕೊಂಡ್ಬಿಡೋಣ ನೋಡಿ ಭಾರತದ ಮೊದಲ ರೈಲು ಸಂಚಾರ ಹದಿನಾರು ಏಪ್ರಿಲ್ ಹದಿನೆಂಟುನೂರ ಐವತ್ತ್ಮೂರರಂದ ತಾನೇ ಟು ಮುಂಬೈವರೆಗೆ ಏನಾಯಿತು ಚಲಾವಣೆಗೊಂಡಿತ್ತು ಎಷ್ಟು ಕಿಲೋಮೀಟರ್ ಅಂದರೆ ಮೂವತ್ನಾಲ್ಕು ವರೆಗೆ ಆರಂಭಗೊಂಡಿತ್ತು ಭಾರತದ ರೈಲು ಸಂಚಾರವನ್ನು ಆರಂಭಿಸಿದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತಂದರೆ ಲಾರ್ಡ್ ಡಾಲ್ ಹೌಸಿ ಆಗಿದ್ದಾನೆ ಸೊ ಆದ್ದರಿಂದ ಈ ಒಂದು ಲಾರ್ಡ್ ಡಾಲ್ ಹೌಸಿನ ಏನಂತ ಕರೀತಾರೆ ಅಂದರೆ ಭಾರತದ ಒಂದು ದೂರ ಸಂಪರ್ಕದ ಪಿತಾಮಹ ಅಥವಾ ರೈಲ್ವೆ ಪಿತಾಮಹ ಅಂತ ಕೂಡ ಈತನನ್ನು ಕರೀತಾರ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಎಮ್ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳು ಆಗ್ಬೋದು ಏನಂದರೆ ಈ ಒಂದು ಭಾರತದ ದೂರ ಸಂಪರ್ಕದ ಪಿತಾಮಹ ಯಾರು ನೋಡಿ ಇಲ್ಲಿ ಇದೆಯಲ್ಲ ಒಂದು ದೂರ ಸಂಪರ್ಕದ ಪಿತಾಮಹ ಯಾರು ಅಂತಂದರೆ ಡಾಲ್ ಹೌಸಿನ ಆಗ್ತಾನ ಮತ್ತಿಲ್ಲಿ ಅಲ್ಲಿ ಎಲ್ಲಿವರೆಗೆ ಅಂತಂದರೆ ಅಂತಂದ್ರೆ ಮುಂಬೈ ಟು ಟಾಣ ಯಾವಾಗ ಅಂತಂದರೆ ಹದಿನೆಂಟು ಐವತ್ ಮೂರು ಮತ್ತೆ ಎಷ್ಟು ಕಿಲೋಮೀಟರ್ ಅಂತ ಕೂಡ ಪ್ರಶ್ನೆ ಆಗಬಹುದು ಮೂವತ್ನಾಲ್ಕು ಕಿಲೋಮೀಟರ್ ಅಂತಂದು ಎಷ್ಟು ಮಾಹಿತಿ ಏನಂತಂದ್ರೆ ಒಂದು ರೈಲು ಸಂಚಾರಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿನೇ ಆಗಿದೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ನವಸೇವಾ ಬಂದರಿನ ನಿರ್ಮಾತದಿಂದ ಆಗಿರುವಂಥ ಒಂದು ಮುಖ್ಯ ಪರಿಣಾಮ ಏನು ಅಂತ ಕೇಳ್ತಾರೆ ಆಪ್ಷನ್ ಎ ಏನಿದೆ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆಯಾಗಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಗಿದೆ ಮುಂಬೈ ಬಂದರಿನ ಹೆನ್ನಾಡು ಕಡಿಮೆಯಾಗಿದೆ ವಿದೇಶಿಯರ ನುಸುಳಲು ಸಹಕಾರಿಯಾಗಿದೆ ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ನೋಡಿ ಒಂದು ನವಸೇವಾ ಬಂದರಿನಿಂದ ಏನಪ್ಪಾ ಅಂತಂದರೆ ಈ ಒಂದು ಮುಂಬೈ ಬಂದರಿಂದ ಒಂದು ಸಾರಿಗೆ ಒತ್ತಡ ಕಡಿಮೆಯಾಗಿದೆ ಅಂತ ಹೇಳ್ಬೋದು ಹಾಗಿದ್ರೆ ಸ್ವಲ್ಪ ವಿವರಣೆ ನೋಡೋಣ ನವಸೇವಾ ಅಥವಾ ಇದನ್ನ ಇನ್ನೊಂದು ಹೆಸರನ್ನು ಕರೀತಾರೆ ಏನಂದ್ರೆ ಜವಾಹರ್ಲಾಲ್ ನೆಹರು ಬಂದರು ಅಂತಂದು ಕೂಡ ಇದನ್ನ ಕರಿತಾರ ಸೇವಾ ಬಂದರು ಅಥವಾ ಜವಾಹರ್ಲಾಲ್ ನೆಹರು ಬಂದರು ಭಾರತದ ಅತಿ ದೊಡ್ಡದಾದಂಥ ಒಂದು ಕೃತಕ ಬಂದರಾಗಿದೆ ಅತ್ಯಂತ ಆಧುನಿಕ ಮತ್ತು ಸುಸಜ್ಜಿತವಾದಂಥ ನಿರ್ಮಾಣ ಇದಾಗಿದೆ ಆದ್ದರಿಂದ ಮುಂಬೈ ಬಂದರೇನ ಒಂದು ಮೇಲೆ ಇದ್ದಂತಹ ಒಂದು ಸಾರಿಗೆ ಒತ್ತಡವನ್ನು ಇದು ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮುಂಬೈ ಬಂದರಿನ ಒಂದು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಸೇವಾ ಅಥವಾ ಜವಾಹರ್ಲಾಲ್ ನೆಹರು ಬಂದರು ಇದೆ ಅಂತಂದು ಕೂಡ ಇಲ್ಲಿ ಹೇಳಬಹುದು ಸೊ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಬೇರೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚುಗಳಿಕೆ ಸಿಗುತ್ತಿರುವಂತಹ ಕೃಷಿ ಉತ್ಪನ್ನಗಳು ಯಾವುವು ಅಂತ ಕೇಳ್ತಾರ ನೋಡಿ ಆಪ್ಷನ್ ಒಂದು ಸೆಣಬು ಚಹಾ ಹೂವು ರೇಷ್ಮೆ ಸೆಣಬು ತರಕಾರಿ ಜೋಳ ಭತ್ತ ಸೆಣಬು ಹತ್ತಿ ಕಬ್ಬು ಗೋಧಿ ಲಾಸ್ಟ್ ಒಂದು ಆಪ್ಷನ್ ಇದೆ ಸೆಣಬು ಹತ್ತಿ ಕಾಫಿ ಸಾಂಬಾರ್ ಪದಾರ್ಥ ನೋಡಿ ಈ ಒಂದು ಉತ್ತರವನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಹೇಗೆ ಅಂತ ಕೇಳ್ಬೋದು ನೀವು ನೋಡಿ ಒಂದು ಭಾರತದ ಒಂದು ಏನು ಒಂದು ಸಂಪ್ರದಾಯನೇ ಇದೆ ಭಾರತವು ಸಾಂಬಾರ ಸಾಂಬಾರ ಪದಾರ್ಥಗಳಿಗೆ ಪ್ರಾಚೀನ ಕಾಲದಿಂದಲೂ ಒಂದು ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದಂತಹ ಒಂದು ದೇಶನೇ ಅಂತ ಹೇಳ್ಬೋದು ಸೊ ಆಪ್ಷನ್ ಒಂದು ಆಪ್ಷನ್ ಎರಡು ಆಪ್ಷನ್ ಮುನ್ನೆಲೆ ಸಾಂಬಾರ ಪದಾರ್ಥವಿಲ್ಲ ಸೊ ಆಪ್ಷನ್ ಯಾಕಂದರೆ ಸಾಂಬಾರು ಪದಾರ್ಥವಿದೆ ನಾವು ಇಲ್ಲಿ ಸಲೀಸಾಗಿ ಈ ಒಂದು ಫೈಂಡ್ಔಟ್ ಕೂಡ ಮಾಡಬಹುದು ಸೊ ಹಾಗಿದ್ರೆ ಸ್ವಲ್ಪ ವಿವರಣೆ ನೋಡ್ಕೊಂಡ್ಬಿಡೋಣ ಏನಿದೆ ಭಾರತವು ಸಂಪತ್ಪರಿತವಾದಂತಹ ದೇಶ ಯಾವಾಗಿದ್ರು ಕೂಡ ಭಾರತ ಏನಾಗಿದೆ ಸಂಪತ್ಪರಿತವಾದ ದೇಶವಾಗಿದೆ ಇಲ್ಲಿ ಸೆಣಬು ಹತ್ತಿ ಕಾಫಿ ಮತ್ತು ಮುಖ್ಯವಾಗಿ ಸಾಂಬಾರ್ ಪದಾರ್ಥಗಳನ್ನು ಬೆಳೆಯುವುದರಿಂದ ಅವುಗಳನ್ನು ವಿವಿಧ ದೇಶಗಳಿಗೆ ರಫ್ತು ಮಾಡುವ ನೋಡಿ ರಫ್ತು ಮಾಡುವ ಮೂಲಕ ದೇಶದ ಒಂದು ಆರ್ಥಿಕ ಅಭಿವೃದ್ಧಿ ಏನಾಗಿದೆ ಹೆಚ್ಚಾಗಿದೆ ಅಂತಂದು ಎಂಬ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಪ್ರಶ್ನೆ ಇದೆ ನೋಡೋಣ ಹಾಗಿದ್ರೆ ವಿದ್ಯಾರ್ಥಿ ಒಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆಯಾಗಿದೆ ಅಂತ ಕೇಳ್ತಾರೆ ಆಪ್ಷನ್ ಒಂದು ಉತ್ಪಾದಕ ಚಟುವಟಿಕೆ ಆಪ್ಷನ್ ಎರಡು ವಿನಿಮಯ ಚಟುವಟಿಕೆ ಆಪ್ಷನ್ ಮೂರು ಅನುಭೋಗಿ ಚಟುವಟಿಕೆ ಆಪ್ಷನ್ ನಾಲ್ಕು ವಿತರಣಾ ಚಟುವಟಿಕೆ ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನಂತಂದರೆ ಈ ಒಂದು ಪೆನ್ನನ್ನು ಕೊಂಡುಕೊಂಡು ಬಳಸೋದು ಏನಂದರೆ ಅನುಭೋಗಿ ಚಟುವಟಿಕೆ ಆಗುತ್ತೆ ಈ ಒಂದು ಪೆನ್ನನ್ನು ಏನಾದರೂ ಆತವನೇ ರೆಡಿ ಮಾಡ್ತಾ ಇದ್ದ ಅಂತಂದರೆ ಅದು ಉತ್ಪಾದಕ ಚಟುವಟಿಕೆ ಆಗುತ್ತೆ ಸೊ ಆ ಒಂದು ಪೆನ್ನನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದರೆ ಅದು ವಿನಿಮಯ ಚಟುವಟಿಕೆ ಆಗುತ್ತೆ ಮತ್ತು ಇನ್ನೂ ಅದನ್ನು ವಿತರಣೆ ಕೂಡ ಮಾಡ್ತಾ ಇದ್ದರೆ ಅದು ಕೂಡ ಒಂದು ವಿತರಣಾ ಚಟುವಟಿಕೆ ಆಗ್ತೈತೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಇಲ್ಲಿ ಆ ಒಂದು ಪೆನ್ನನ್ನು ಕೊಂಡು ಈತ ಏನು ಮಾಡ್ತಾ ಇದ್ದೇನೆ ಬಳಸ್ಕೊಳ್ತಾ ಇದ್ದಾನಲ್ಲ ಇದು ಏನಂದರೆ ಅನುಭೋಗಿಯಾದಂಥ ಒಂದು ಚಟುವಟಿಕೆನೇ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಇಷ್ಟಕ್ಕೆ ಈ ಒಂದು ಕ್ಲಾಸನ್ನು ಏನು ಮಾಡ್ತೇನೆ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳ ಜೊತೆಗೆ ನಿಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಅಂಥದನ್ನು ಕೂಡ ಮರಿಬೇಡಿ ಮತ್ತು ನಮ್ಮ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಸೊ ಇವೆಲ್ಲವುಗಳು ಕೂಡ ಏನಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳೇ ಅಂತಂದು ಹೇಳ್ಬೋದು ಸೊ ಇವುಗಳನ್ನೆಲ್ಲ ಏನಂದರೆ ನೋಟ್ಸ್ ಮಾಡಿಟ್ಕೊಳ್ಳಿ ನಿಮ್ಮ ಒಂದು ಎಕ್ಸಾಮ್ ದೃಷ್ಟಿಯಿಂದ ಇವು ತುಂಬ ಹೆಲ್ಪ್ಫುಲ್ ಆದಂಥ ಒಂದು ಪ್ರಶ್ನೆಗಳೇ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ನೋಡಿ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಕಾನ್ಫರ್ಮ್ ಕೂಡ ಆಗುತ್ತೆ ಇವಾಗ ಎಲ್ಲ ನಿಮಗೆ ನೋಡ್ತಾ ಇರ್ಬೋದು ನೀವು ಡೈಲಿ ಅಪ್ಡೇಟ್ಸ್ ಪೇಪರ್ನಲ್ಲಿ ಬಂದಿದ್ದಾಗಿರಬಹುದು ಅಥವಾ ಒಂದು ಯಾವ ಪತ್ರಿಕೆ ಹೇಳಿ ಮತ್ತೆ ಒಂದು ಇದು ಏನಂದರೆ ಸಿ ಎಂಡ್ ಆರ್ ರೂಲ್ ಒಂದು ಗೆಜೆಟ್ನಲ್ಲಿ ಕೂಡ ಬಿಟ್ಟರು ಮತ್ತು ಇವಾಗ ಏನಂತಂದರೆ ಆ ಒಂದು ತುರ್ತಾಗಿಯೇ ಏನಂದರೆ ಒಂದು ನೋಟಿಫಿಕೇಷನ್ ಆಗುವ ಕಾರಣ ಆದಷ್ಟು ಒಂದಿಷ್ಟು ಸ್ಟಡಿಯನ್ನು ನೀವು ಹಾರ್ಡ್ಡಾಗಿಯೇ ಮಾಡಬೇಕಾಗುತ್ತೆ ಅಂತಂದು ಹೇಳ್ತಾ ಮತ್ತು ಇನ್ನೂ ಕೂಡ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಏನು ಪಿ ಡಿ ಅಂದರೆ ಸಾಲ್ವ್ ಮಾಡಿದಂಥ ಪಿ ಡಿ ಎಫ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು ನಿಮಗೆ ಅದೇ ಹೇಳ್ತಾ ಇರ್ತೀನಿ ನಾನು ಸೊ ಅವುಗಳು ಏನಾದರೂ ಯಾರು ಯಾರಿಗಾದರೂ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಂತಂದು ಹೇಳ್ತಾ ಮತ್ತೆ ಮೋರ್ ಅಪ್ಡೇಟ್ಸ್ಗಾಗಿ ಅಂದರೆ ಜಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಗಳು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರ್ತವೆ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಹೇಳ್ತಾ ಆ ಒಂದು ಚಾನಲ್ ಲಿಂಕನ್ನು ಕೂಡ ನಾನೇನಂತಂದ್ರೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್